ಗೊತ್ತು, ನಿಶ್ಚಿತವಾಗಿಯೂ ಮುಖಾಮುಖಿ ಯುದ್ಧ ಆದಂಗೆ ಆಗ್ತದೆ ಅಂತ. ಯಾಕಂದರೆ ಜಗದೀಶ್ ಶೆಟ್ಟರವರು ಈ ಒಂದು ಬನಜಿಗ ಸಮಾಜದವರು ಆಗಿದ್ದರು ಸಹಿತ ಎಲ್ಲರ ಜೊತೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡ್ಬಂದಿದ್ದಾರೆ, ಮತ್ತು ಅತ್ಯಂತ ಮೃದು ಸ್ವಭಾವದವರು, ಯಾರಿಗೂ ಬಿರುಸಾಗೋಂಗೆ ಮಾತಾಡೋಂತಾರಲ್ಲ. ಮತ್ತು ಅದ್ರ ಜೊತೆ ಯಡಿಯೂರಪ್ಪನವ್ರ ಶಕ್ತಿ ಇಲ್ಲ, ಅದ ಇದನ್ನು ನಾವು ಹರಿಯೋಕೆ ಆಗೋದಿಲ್ಲ. ಯಾಕಂದರೆ ಈ ಭಾಗದಲ್ಲಿ ಯಡಿಯೂರಪ್ಪನವ್ರ ಮೇಲೆ ನಮ್ಮ ಲಿಂಗಾಯತ್ ಸಮಾಜದ್ದು ಬಹಳಷ್ಟು ಪ್ರೀತಿ ವಿಶ್ವಾಸ, ಹೀಗಾಗಿ ಒಂದು ರೀತಿಯಿಂದ ಯಡಿಯೂರಪ್ಪನವರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಗೆ ಆಗಿರ್ಬೋದು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ. ಗಾಣಿ ಸಮುದಾಯ ಆಗಿರ್ಬೋದು, ಬಲಿನ ಸಮಾಜ ಆಗಿರ್ಬೋದು, ಇವನ್ ಒಂದು ನಮ್ಮ ಇದರಲ್ಲೂ ಸಹಿತ ಅವರು ಏನೋ ಪಂಚಮಸಾಲಿಯವರಲ್ಲೂ ಸಹಿತ ಇನ್ನುಳಿದವರು ಸಹಿತ ನಮ್ಮ ಲಿಂಗಾಯತ್ ಯಡಿಯೂರಪ್ಪ ಅನ್ನೋಂಥ ಹೆಸರಿರೋದ್ರಿಂದ ಇದು ನಮ್ಮ ಮೃಣಾಲ್ ಅವರಿಗೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಗರ ಭಯ ಮಗ್ಗ ಕಷ್ಟ ಆಗ್ಬೋದು ಅಂತ ಒಂದು ಮಾತು. ಆದರೆ ಚುನಾವಣೆ ಯಾವ ರೀತಿ ಆಡ್ತಾರೆ ಇವತ್ತು ನಾವು ನೋಡಿದ್ದೀವಿ. ಹಣಬಲ ಮತ್ತು ತೋಳಬಲ ಅಂತ ನಾವು ಆ ಮಾತು ಮಾತಾಡಲಿಕ್ಕೆ ಹೋಗೋದಿಲ್ಲ, ಇರ್ಬೋದು ಅದು ಇಲ್ಲಂತಲ್ಲ, ಅದು ಹಣಬಲ ಮತ್ತು ಸಾರಾಯಿ ಬಲ ಇವತ್ತು ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಎಂಥದ್ರೆ ಇದೇ ಒಂದು ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ ಆ ವಿಷಯದಲ್ಲೇ ಹೆರೋಯಿನ್ ಮತ್ತು ಗಾಂಜಾಗಳ ಸಹಿತ ಓಡಾಡಲಿಕ್ಕಿದ್ದಾವೆ ಅಂತೇಳಿ ಈಗಿನ ಪೊಲೀಸ್ ಅಲರ್ಟ್ ಆಗಿ ಆ ವಿಷಯದಲ್ಲಿ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು ಅನ್ನುವಂಥದ್ದು. ಈಗ ಅಲ್ಲಿ ಕೇಳ್ತಾ ಇದ್ದೀವೋ ಆ ವಿಷಯವನ್ನು, ಇಷ್ಟಲ್ಲ ಇದು ಸಹಿತ ಇಲ್ಲಿ ಆಗ್ತದೆ ಅನ್ನುವಂಥದ್ದು ಈ ಭಾಗದಲ್ಲಿ. ಇದರ ಬದಲಾಗಿ ನಮ್ಮ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ಭಾಳ ಎಚ್ಚರ ವಹಿಸಬೇಕಾಗಿದೆ ಅಂತ ಮಾಡ್ತಾನೆ. ಈ ಸಂದರ್ಭ ಮತ್ತೆ ಹೇಳಬೇಕಾಗಿದೆ. ಆ ದಿನದಲ್ಲಿ ಇಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾಗಿದ್ದ ವಿಷಯ ಏನಪ್ಪ ಅಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ ಬಾಯಿಯವರ ಮಗ ಜಗದೀಶ್ ಶೆಟ್ಟರವರ ಸಮಾನವಾಗಿ ನಿಂತು ಗೆಲ್ತಾರ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. ಆದರೆ ಬಾಯಿಯವ್ರಿಗೆ ಏನದಪ್ಪ ಅಂದರೆ ಇಲ್ಲಿಯ ಹಿಂದುಳಿದ ಅಥವಾ ಸತೀಶ್ ಅವರು ಇದಕ್ಕೆ ಬೆಂಬಲ ಮಾಡಿ ಎರಡು ತರಲೇಬೇಕಾಗ್ತದೆ, ಆ ಕಾರಣಕ್ಕಾಗಿ ಜಗದೀಶ್ ನಾನು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನನ್ನ ಮಗನೂ ಬರ್ತಾನೆ ಅನ್ನುವಂಥದ್ದು. ಆ ಭಾಗದಲ್ಲಿ ಅಂತೂ ಹಿಂದುಳಿದ ಮತ್ತು ನೀಡಿದವರೆಲ್ಲ ಒಂದು ಏನು ಪ್ರೀತಿ ವಿಶ್ವಾಸ ಸತೀಶ್ ಅವ್ರ ಮೇಲೆ ಇರೋದ್ರಿಂದ ಅವರು ಆರಿಸಿ ಬರುವಂತ ಏನು ತರ್ಕ ಮಾಡ್ಕೊಂಡಿದ್ದಾರೆ. ಆದರೆ ಜನರ ಮನಸ್ಸಿನಾಗಿ ಏನು ಆಗ್ತದೆ ಏನಿಲ್ಲ ನೋಡ್ಬೇಕು ಅದರಿಂದ. ಯಾಕೆಂದರೆ ಈಗಾಗಲೇ ಮೋದಿಯವರ ಒಂದೊಂದು ಸ್ಕ್ಯಾಂಡಲ್ ಹೊರಗೆ ಬರ್ತಾ ಇದ್ದಾವೆ. ಅದರಲ್ಲಿ ಕಾಂಗ್ರೆಸ್ ಗೊತ್ತಿಲ್ಲ ಅಂತಲ್ಲ, ಅವರು ಕೆಲವೊಂದಿಷ್ಟು ಈ SBI ಏನು ಎಲೆಕ್ಟ್ರಲ್ ಬಾಂಡ್ ಅದಲ್ಲ ಇವರು ತೊಗೊಂಡಿದ್ದಾರೆ, ಇವರು ಅದರಲ್ಲಿ ಒಂದು ಸ್ವಲ್ಪ ಅದರ ಲಾಭ ಮಾಡ್ಕೊಂಡಿದ್ದಾರೆ ಇಲ್ಲಂತಲ್ಲ. ಅದು ಪ್ರಮಾಣ ಕಡಿಮೆ ಅದು BJPಗಿಂತಲೂ ಅಷ್ಟು ನಾವು ಹೇಳ್ಬೋದು. ಹೀಗಾಗಿ BJPಗೆ ಒಂದು ರೀತಿಯಿಂದ ಇವತ್ತು ಇವೆಲ್ಲ ಏನು ಹೊರಗೆ ಬರ್ತಾವೆ ಸ್ಕ್ಯಾಂಡಲ್ಲ ತಲ್ಲಿ ಒಂದು ವಿಷಯ ಆಗ್ತಾ ಇದ್ದಾವೆ. ಹಾಗೆ ಅವ್ರ ಕ್ಯಾಂಡಿಡೇಟ್ಗಳಿಗೂ ಸಹಿತ ಅದೇನಾಗಲಿ ಒಟ್ಟು ಈಗ ಸದ್ಯದ ಒಂದು ಚಲಾವಣೆ ನಾಣ್ಯ ಕಾಂಗ್ರೆಸ್ನವ್ರು ಯಾರು ಅಂತಂದ್ರೆ ಇವರಿಬ್ಬರು ಕಾಂಗ್ರೆಸ್ನ ಮುಖ್ಯ ಬೆಳಗಾವಿ ಜಿಲ್ಲೆ ಉಸ್ತುವಾರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರು, ಅವ್ರ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರಿಬ್ಬರು ತಮ್ಮ ಮಕ್ಕಳನ್ನು ರಾಜಕೀಯರು ಅಂತ ಒಂದು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲನೇದು ಇರ್ತಿದ್ವು ಅವ ನಡಕ್ಕೆ ನೋಡಿಕೆ ಹಾಕೋ ಸತೀಶ್ ಅವರು ಏನು ಕಾರಣ ಗೊತ್ತಾಗಲಿಲ್ಲ, ಏನೋ ಮನೆಯಿಂದ ಮಕ್ಕಳಿಗೆ ಸೂರಿ ಮಾಡೋರು ಏನೋ ಮಾತು ಮಾತಾಡಿದರು, ಅಡ್ಡಿಯಿಲ್ಲಪ್ಪ ಒಂದು ರೀತಿಯ ಕುಟುಂಬ ರಾಜಕೀಯ ದೂರಾಗಿ ಒಂದು ಆದರ್ಶ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದ್ರೊಳಗೆ ಮತ್ತೇನು ಪ್ರೆಷರ್ ಬಂದು ಹೇಳಿದ್ದೆ ನಿಮಗೆ ತಮ್ಮ ಮುಖ್ಯಮಂತ್ರಿ ಸಾರಿ ತಮ್ಮ ಏನಪ್ಪ ಅಂದರೆ ಈ PW ಮಿನಿಸ್ಟರ್ಶಿಪ್ ಬಿಟ್ಟುಕೊಡೋದು ಅದು ಸುಲಭ ಕೆಲಸ ಅಲ್ಲ, ಅದಕ್ಕೆ ತಮ್ಮ ಮಗನ ನಿಲ್ಲಿಸಲಾಗ್ತದೆ ಮಗನ ನಿಲ್ಲಿಸಲಾಗ್ತ ನಿರ್ಧಾರಕ್ಕೆ ಬಂದರೆ ಅದರಾಗೂ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಸಿಗ್ಬೋದು ಅಂತ ಭಾಳಷ್ಟು ಜನ ಆಡ್ಕೊಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಒಂದು ರೀತಿ ಮೌನ ಸಮ್ಮತಿಯನ್ನು ನಮ್ಮ ಸತೀಶ್ ಅವರು ಕೊಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಹೀಗಾಗಿ ಒಂದು ರೀತಿ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು BJPಗಳ ನಡುಕ ನೇರಾನೇರವಾದಂಥ ಒಂದು ಸಂಗ್ರಾಮ ನಡೀತದೆ. ಅದರಲ್ಲಿ ಎರಡೂ ಕಡೆಯೂ ಬಲಿಷ್ಠರಿದ್ದಾರೆ. ಜೊಲ್ಲೆಯವರು ಆ ಭಾಗದ ಅವರು ಬಲಿಷ್ಠರಿದ್ದಾರೆ, ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಒಳ್ಳೆಯ ಜನಪ ಅಂದರೆ ಜನರಿಂದ ಏನೋ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಮತ್ತು ಮೃದು ಸ್ವಭಾವದವರು ಅಂತ ಅಲ್ಲಿಯೂ ಇದ್ದಾರೆ, ಇಲ್ಲೂ ಸಹಿತ ಹಂಗೆ ನಮ್ಮ ಜಗದೀಶ್ ಶೆಟ್ಟರ್ ಬಂದಿದ್ದಾರೆ. ಧರಡೋದವ್ರು ಇರ್ಬೋದು, ಆದರೂ ಅವ್ರು ಮೃದು ಸ್ವಭಾವದವರು ಒಳ್ಳೆಯ ಒಂದು ಮನಸ್ಸಿದ್ದವರು ಅಂತ ಇಲ್ಲೂ ಅಭಿಪ್ರಾಯಗಳಿದ್ದಾವೆ. ಮತ್ತು ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಹಿತ ತಮ್ಮ ಏರಿಯಾದಲ್ಲೇ ಇನ್ನುಳಿದ ಕಡೆ ತಮ್ಮ ಹೆಸರನ್ನು ಒಳ್ಳೇದು ಮಾಡಿಕೊಂಡಿದ್ದಾರೆ, ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ ಅಂತ ಮಾತುಗಳಿದ್ದಾವೆ. ಮತ್ತು ಹೀಗಾಗಿ ಅವ್ರು ಮೃಣಾಲ್ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು ಒಂದು ಕಾಂಪಿಟೇಷನ್ ಮಾಡಬಹುದು ಅಂತೇಳಿ. ಆದರೂ ಸಹಿತ ಈ ಬೆಳಗಾವಿ ಭಾಗದಾಗ ಜಗದೀಶ್ ಶೆಟ್ಟರ್ ಅವರಿಗೆ ಸ್ವಲ್ಪ ಕೈ ಮೇಲಿಗಿನ ಹಂತದಲ್ಲೇ ಅಂತ ಹೇಳಬೇಕಾಗಿದೆ. ದಿನ ಅದಂಗೆ ಗೊತ್ತಾಗ್ತದೆ, ಯಾಕಂತಂದರೆ ಇಬ್ಬರು ಲಿಂಗಾಯತ್ ಲಾಬಿ ಅವರು, ಒಬ್ಬರು ಏನು ಯಡಿಯೂರಪ್ಪನವರು, ಇನ್ನೊಬ್ಬರು ನಮ್ಮ ಜಗದೀಶ್ ಶೆಟ್ಟರ್ ಅವರು. ಹೀಗಾಗಿ ಜನ ಎಲ್ಲ ಒಂದಾಗಿ ಘಟನೆ ನಿಂತರೆ ಮೋಸ್ಟ್ಲಿ ಮೃಣಾಲ್ಕಿಂತ ಹೆಚ್ಚಿನ ಒಂದು ಹೋಟ್ಲನ್ನು ಪಡಿಬೋದು. ಮತ್ತು ಇಲ್ಲಿ ಯಾರು ಹಿಂದುಳಿದವ್ರು ಮುಂದೆ